ಓಕೆ, ಒಂದ್ ಕಡೆಗೆ ಕರೋನಾ ಭೀತಿ ಹಿನ್ನೆಲೆಯಲ್ಲಿ ಈಗ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಪ್ರೀ ಕೆಜಿ, ಎಲ್ ಕೆಜಿ ಮತ್ತು ಯುಕೆಜಿ. ಬೆಂಗಳೂರಲ್ಲಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಪ್ರೀ ಕೆಜಿ, ಎಲ್ ಕೆಜಿ ಮತ್ತು ಯುಕೆಜಿ ಅವರಿಗೆ ರಜೆ ಘೋಷಣೆಯಾಗಿದೆ. ಬೆಂಗಳೂರು ಉತ್ತರ, ದಕ್ಷಿಣ, ಗ್ರಾಮಾಂತರ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮುಂದಿನ ಆದೇಶದವರೆಗೂ ಈ ಪ್ರೀ ಕೆಜಿ, ಎಲ್ ಕೆಜಿ, ಯುಕೆಜಿ ಶಾಲೆಗಳಿಗೆ ರಜೆ ಇದೆ. ಸೊ ಕೊರೋನಾ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಡೆಸಬೇಕಾಗಿದೆ. ಆರೋಗ್ಯ ಇಲಾಖೆಯ ಸಲಹೆ ಮೇರೆಗೆ ಶಿಕ್ಷಣ ಇಲಾಖೆಯಿಂದ ಈ ರಜೆ ಘೋಷಣೆಯಾಗಿದೆ. ಮಕ್ಕಳಿಗೆ ಬೇಗ ಆವರಿಸಿಕೊಳ್ಳುವುದರಿಂದ ಮುನ್ನೆಚ್ಚರಿಕೆಯಾಗಿ ಎಲ್ಲ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಈಗ ಆರೋಗ್ಯ ಇಲಾಖೆ ಕೊಟ್ಟಿರುವಂಥ ಸಲಹೆ ಮೇರೆಗೆ ಶಿಕ್ಷಣ ಇಲಾಖೆ ಪ್ರೀ ಕೆಜಿ, ಎಲ್ ಕೆಜಿ ಮತ್ತು ಯುಕೆಜಿ, ಬೆಂಗಳೂರಿನ ಉತ್ತರ, ದಕ್ಷಿಣ, ಗ್ರಾಮಾಂತರ ಈ ಭಾಗದಲ್ಲಿರುವಂತಹ ಎಲ್ಲ ನರ್ಸರಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಓಕೆ, ನನ್ನ ಸಹೋದ್ಯೋಗಿ ಪವಿತ್ರ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ಇವತ್ತಿನಿಂದನೇ ಈಗ ಹೇಗೆ ತಲುಪುತ್ತೆ? ನಿನ್ನೆ ಭಾನುವಾರ ಇರೋದ್ರಿಂದ ಮಕ್ಕಳಿಗೆ ಹೋಗಿರ್ತಾರೆ ಆಲ್ಮೋಸ್ಟ್ ಆಲು. ಸೊ ಯಾವಾಗಿನಿಂದ ಈ ರಜೆ ಅಂತೆ ರಜೆ ಅಂತ ಹೇಳಲಾಗ್ತಾ ಇದೆ? ಅಂದ್ರೆ ಸುತ್ತೋಲೆಯನ್ನ ಕೂಡ ಕಳಿಸಿದ್ದಾರೆ ನಿನ್ನೆ ನಮ್ಮ ಅಂದ್ರೆ ಪ್ರೆಸ್ ರಿಲೀಸ್ ಕೂಡ ಒಂದಿಷ್ಟು ಹೊತ್ತಿನ ನಂತರ ಸುಮಾರು 11 ಗಂಟೆಯ ಸುಮಾರಿಗೆ ಈ ಒಂದು ಸುದ್ದಿಯನ್ನ ಹೊರಹಾಕ್ತಾರೆ. ಬಹುಶಃ ಸ್ಕೂಲ್ನಿಂದ ತದನಂತರ ಅದು ಎಷ್ಟರ ಮಟ್ಟಿಗೆ ಪೋಷಕರಿಗೆ ಗೊತ್ತಾಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಒಂದಿಷ್ಟು ಗೊಂದಲಗಳಾಗುವಂತದ್ದು ಸಹಜ, ಮಕ್ಕಳನ್ನ ಕರೆದುಕೊಂಡು ಬರ್ತಾರೆ. ಆದ್ರೆ ಈಗ ವಾಟ್ಸ್ಆಪ್ ಗ್ರೂಪ್ ಇರೋದ್ರಿಂದ ಇಮಿಡಿಯೇಟ್ ಫಾರ್ವರ್ಡ್ ಕೂಡ ಆಗಿರುತ್ತೆ, ಅಂತದ್ದೊಂದು ಚಾನ್ಸಸ್ ಕೂಡ ಇದೆ. ಆದ್ರೆ ಈಗ ರಜೆ ಘೋಷಣೆ ತುರ್ತಾಗಿ ಆಗ್ಬೇಕಾಗಿರೋದ್ರಿಂದ ಬಿಬಿಎಂಪಿ ವ್ಯಾಪ್ತಿಯ ಎಲ್ ಕೆಜಿ, ಯುಕೆಜಿ, ಪ್ರೀ ಕೆಜಿ ಹಾಗೂ ಬೆಂಗಳೂರು ಗ್ರಾಮಾಂತರ ಭಾಗದ ಒಂದು ಸ್ಕೂಲ್ಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಿರುವಂತದ್ದು. ಅಂದ್ರೆ ಎಲ್ಲಿಯವರೆಗೆ ಅಂತ ಮೆನ್ಷನ್ ಮಾಡಿಲ್ಲ, ನಾವು ಹೇಳುವವರೆಗೆ, ನಾವು ಸೂಚನೆಯನ್ನ ಕೊಡುವವರೆಗೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಶಾಲೆಯ ಆವರಣ ಏನಿದೆ, ಜೊತೆಗೆ ಆ ವಿಸಿಟರ್ ಲಾಂಚ್ ಆಗಿರ್ಬೋದು, ಶಾಲಾ ಮಕ್ಕಳ ಚಟುವಟಿಕೆಯ ಕೇಂದ್ರ ಆಗಿರ್ಬೋದು, ಜೊತೆಗೆ ಆಟದ ಮೈದಾನ, ಎಲ್ಲವನ್ನ ಕೂಡ ಫ್ಯುಮಿಗೇಷನ್ ಮಾಡಲಾಗುತ್ತೆ, ಸ್ವಚ್ಛತಾ ಕಾರ್ಯವನ್ನ ಮಾಡಲಾಗುತ್ತೆ. ಗಡಿ ಭಾಗದಲ್ಲಿ ಈಗ ಪಾಸಿಟಿವ್ ಕೇಸ್ಗಳು ಹೆಚ್ಚಾಗಿ ಕಂಡು ಬರೋದ್ರಿಂದ ಇಷ್ಟೊಂದು ಕೇರ್ ತೆಗೆದುಕೊಳ್ಳಲಾಗ್ತಾ ಇದೆ. ಓಕೆ, ಕೇವಲ ನರ್ಸರಿ ಶಾಲೆಗಳಿಗೆ ಮಾತ್ರ ಅಥವಾ ಒಂದು ಎರಡು ಕ್ಲಾಸ್ನವರಿಗೆ ಯಾವುದೇ ರೀತಿಯಾಗಿ ರಜೆ ಸದ್ಯಕ್ಕಿಲ್ವಾ? ಈಗ ಪ್ರೀ ಕೆಜಿ, ಎಲ್ ಕೆಜಿ ಮತ್ತೆ ಯುಕೆಜಿ ಸ್ಕೂಲ್ಗಳಿಗೆ ಅಷ್ಟೇ ಘೋಷಣೆಯನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಪುಟಾಣಿ ಮಕ್ಳು ಇರೋದ್ರಿಂದ ಇಮ್ಯುನಿಟಿ ಪವರ್ ಒಂದ್ ಸ್ವಲ್ಪ ಡೌನ್ ಇರುತ್ತೆ ಅನ್ನುವಂತಹ ಕಾರಣಕ್ಕೆ, ಜೊತೆಗೆ ಅಲ್ಲಿ ಸ್ವಚ್ಛತಾ ಕಾರ್ಯವನ್ನ ಕೈಗೊಂಡು ತದನಂತರ ಏನ್ ಮಾಡ್ಬೇಕು, ಹಂತ ಹಂತವಾಗಿ ಮಾಡ್ಬೇಕಾ, ರಜೆಯನ್ನ ಘೋಷಣೆ ಮಾಡ್ಬೇಕಾ ಅನ್ನುವಂಥದ್ದನ್ನ ಕೂಡ ಚಿಂತನೆ ನಡೆಸಿದೆ. ಸೊ ಈಗ ಸದ್ಯಕ್ಕೆ ಆ ಒಂದು ಈ ಕ್ಲಾಸ್ಗಳಿಗಷ್ಟೇ, 3 ಕ್ಲಾಸ್ಗಳಿಗಷ್ಟೇ ಈ ಒಂದು ಆರೋಗ್ಯ ಇಲಾಖೆ ಸುತ್ತೋಲೆಯನ್ನ ಕಳಿಸಿರುವಂತದ್ದು. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.